ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾಗ ಒಂದರಲ್ಲಿ ಅವಳಿಗೆ ನಮಸ್ಕರಿಸಿತು ಮತ್ತು ಅವಳು ನನ್ನನ್ನು ನೋಡಿ ಕೆಟ್ಟದಾಗಿ ನಗುತ್ತಾಳೆ. ಇಲ್ಲಿಯ ತನಕ ಹೇಳಿದೆ, ಈಗ ಅದೇ ಮುಂದುವರೆಸುತ್ತೇನೆ. ಮೊದಲಿಗೆ ಅವಳು ನನ್ನ ತುಣ್ಣೆಯನ್ನು ತನ್ನ ಕೈಗೆ ತೆಗೆದುಕೊಂಡಳು ಮತ್ತು ನಿಧಾನವಾಗಿ ನನ್ನ ಚರ್ಮವನ್ನು ಒಳಗೆ ಮತ್ತು ಹೊರಗೆ ಎಳೆಯಲು ಪ್ರಾರಂಭಿಸಿದಳು ಮತ್ತು ನಂತರ ಪ್ರಿಕಂ ಹೊರಬಂದಿತು. ನನ್ನ ಬೆನ್ನುಮೂಳೆಯಲ್ಲಿ ಕರೆಂಟ್ ಅನ್ನು ಹಾದುಹೋದ ತನ್ನ ನಾಲಿಗೆಯಿಂದ ಆ ಪ್ರಿಕಂ ಅನ್ನು ಅವಳು ಸ್ವಲ್ಪ ನೆಕ್ಕಿದಳು. ಅದಾದ ನಂತರ ಅವಳು ನನ್ನ ತುಣ್ಣೆ ಗುಲಾಬಿ ಭಾಗವನ್ನು ತನ್ನ ಬಾಯಿಗೆ ತೆಗೆದುಕೊಂಡು ತನ್ನ ನಾಲಿಗೆಯನ್ನು ತನ್ನ ಬಾಯಿಯೊಳಗೆ ನೆಕ್ಕಲು ಪ್ರಾರಂಭಿಸಿದಳು. ಓ ದೇವರೇ, ಆ ಭಾವನೆಯನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ, ಅದನ್ನು ಅನುಭವಿಸಬೇಕು. ಅವಳು ಸಾಧಕಿಯಾಗಿ ಪರಿಪೂರ್ಣ ತುಣ್ಣೆ ಹಿಂದೆ ಮುಂದೆ ಮಾಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅವಳು ಸಂಪೂರ್ಣ ತುಣ್ಣೆಯನ್ನು ತನ್ನ ಬಾಯಿಗೆ ತೆಗೆದುಕೊಂಡು ನನ್ನ ಕಣ್ಣುಗಳಲ್ಲಿ ನೋಡುತ್ತಿರುವಾಗ ನನಗೆ ಅದ್ಭುತವಾದ ಸುಖ ನೀಡಲಾರಂಭಿಸಿದಳು. ಅವಳು ಎಷ್ಟು ಅಪೇಕ್ಷಣೀಯ ಮಹಿಳೆ ಎಂದು ಅವಳ ಕಾಮಭರಿತ ಕಣ್ಣುಗಳು ನನಗೆ ಹೇಳಬಲ್ಲವು. ಅವಳು ಅದನ್ನು ತನ್ನ ಗಂಟಲಿಗೆ ಆಳವಾಗಿ ತೆಗೆದುಕೊಂಡು ಕೆಲವೊಮ್ಮೆ ಬಾಯಿ ಮುಚ್ಚಿಕೊಳ್ಳುತ್ತಿದ್ದಳು. ಸಾಂದರ್ಭಿಕವಾಗಿ ಅವಳು ನನ್ನ ಚೆಂಡುಗಳನ್ನು ನೆಕ್ಕುತ್ತಿದ್ದಳು. ನಾನು ಯಾವುದೇ ನಿಯಂತ್ರಣದಲ್ಲಿ ಇರಲಿಲ್ಲ. ಆದ್ದರಿಂದ ನಾನು ಅವಳ ಬಾಯಿಯೊಳಗೆ ನನ್ನ ತುಣ್ಣೆ ಅನ್ನು ಆಳವಾಗಿ ಇಟ್ಟುಕೊಂಡು ಬಾಯಿಯೊಳಗೆ ಮಾಡಲು ಪ್ರಾರಂಭಿಸಿದೆ. ಉತ್ತಮ ಭಾಗವೆಂದರೆ ಅವಳು ನನ್ನ ಪೃಷ್ಠವನ್ನು ಹಿಡಿದುಕೊಂಡು ತನ್ನ ಬಾಯಿಯೊಳಗೆ ಆಳವಾಗಿ ಹೋಗಲು ನನ್ನನ್ನು ತಳ್ಳುತ್ತಿದ್ದಳು. 5 ನಿಮಿಷಗಳ ಕಾಲ ನನ್ನ ಬಹುಕಾಂತಿಯ ಸಹೋದ್ಯೋಗಿಯನ್ನು ಬಾಯಿ ಮುಕ್ಕಳಿಸಿ ನಂತರ ನಾನು ನನ್ನ ತುಣ್ಣೆ ಸಂವೇದನೆಗಳನ್ನು ಅನುಭವಿಸುತ್ತಿದ್ದೆ. ನಾನು ಯಾವಾಗಲಾದರೂ ಕಮ್ ಆಗುತ್ತೇನೆ ಎಂದು ನನಗೆ ತಿಳಿದಿತ್ತು. ನಾನು ಅವಳನ್ನು ಕೇಳಿದೆ, ನಾನು ಎಲ್ಲಿ ಜೊತೆಯಾಗಬೇಕು? ಮತ್ತು ಅವಳು ಸಂತೋಷದಿಂದ ಉತ್ತರಿಸಿದಳು, ನಾನು ನಿಮ್ಮ ಕಮ್ಮನ್ನು ಸವಿಯಲು ಇಷ್ಟಪಡುತ್ತೇನೆ, ನನ್ನ ಬಾಯಲ್ಲಿ ಕೊಡುವೆ ಎಂದನು. ನನ್ನ ಎಲ್ಲಾ ವೀರ್ಯವನ್ನು ಅವಳ ಬಾಯಿಗೆ ಬಿಡುತ್ತಿದ್ದೆ. ಅವಳು ಒಂದು ಹನಿ ಸಹ ಬಿಡದೆ ಸಂತೋಷದಿಂದ ಕುಡಿಯುತ್ತಿದ್ದಳು. ಅದರ ನಂತರ ನಾವು ಬಟ್ಟೆ ಧರಿಸಿ ಯಾರಿಗೂ ಸಿಕ್ಕಿಬೀಳದೆ ವಾಶ್ರೂಮ್ನಿಂದ ಹೊರಬಂದೆವು ಮತ್ತು ನಾವಿಬ್ಬರೂ ನಮ್ಮ ಬರ್ತ್ಗೆ ಹೋದೆವು. ನಾನು ತಕ್ಷಣ ಅವಳಿಂದ ವಾಟ್ಸಾಪ್ನಲ್ಲಿ ಸಂದೇಶವನ್ನು ಸ್ವೀಕರಿಸಿದೆ. ಲಾವಣ್ಯ, ಹೇಗಿದೆ ಪ್ರಿಯ? ನಾನು ನನ್ನ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದು. ಲಾವಣ್ಯ, ಇದು ಕೇವಲ ಟ್ರೈಲರ್ ನನ್ನ ಹುಡುಗ, ವಾಸ್ತವ ಚಿತ್ರಣ ಇನ್ನಷ್ಟೇ ಬರಬೇಕಿದೆ. 10 ನಿಮಿಷಗಳಲ್ಲಿ ನೈಜ ಚಿತ್ರಕ್ಕೆ ಸಿದ್ಧವಾಗಿದೆ. ಅವಳ ಮಾತು ನನಗೆ ಕ್ಷಣ ಮಾತ್ರದಲ್ಲಿ ಹುಸಿಯಾಯಿತು. ಮತ್ತೆ ವಾಶ್ರೂಮ್ಗೆ ಹೋದೆವು ಮತ್ತು ಈ ಬಾರಿ ನಾವು ಕಾಡು ಮತ್ತು ಗಟ್ಟಿಯಾಗಿದ್ದೇವೆ. ನಾವು ಒಬ್ಬರನ್ನೊಬ್ಬರು ಮಾಡಲು ಪ್ರಾರಂಭಿಸಿದೆವು ಮತ್ತು ನಾನು ಅವಳ ಪ್ಯಾಂಟ್ ಅನ್ನು ತೆಗೆದುಹಾಕಿದೆ. ಅವಳನ್ನು ತಿರುಗಿಸಿ ಮತ್ತು ನನ್ನ ತುಣ್ಣೆ ಅನ್ನು ಅವಳ ಬಿಗಿಯಾದ ತುಲ್ಲಿಗೆ ಒಂದು ದೊಡ್ಡ ಪ್ರಯತ್ನದಿಂದ ಭೇದಿಸಿದೆ. ಅವಳು ದೊಡ್ಡ ನರಳಾಡಿದಳು. ನಾನು ನನ್ನ ಸಹೋದ್ಯೋಗಿಯನ್ನು ಮಾಡಲು ಪ್ರಾರಂಭಿಸಿದೆ. ಅವಳ ಮೂಲುಗಳು ಜೋರಾದಾಗಿನಿಂದ ನನ್ನ ಕೈಯಿಂದ ಅವಳ ಬಾಯಿಯನ್ನು ಹಿಡಿದುಕೊಂಡು ಯಾರಾದರೂ ನಮ್ಮನ್ನು ಹಿಡಿಯಬಹುದು. ನಾನು ಅವಳನ್ನು ಆ ಸ್ಥಾನದಲ್ಲಿ 5 ನಿಮಿಷಗಳ ಕಾಲ ನನ್ನ ಬದಿಗೆ ತಿರುಗಿಸುವ ಮೊದಲು ಒಂದು ಕಾಲನ್ನು ಮೇಲಕ್ಕೆತ್ತಿ ಮತ್ತು ಅವಳ ತುಲ್ಲಿಗೆ ವೇಗವಾಗಿ ಓಡಿಸಿದೆ. ಈ ಸಮಯದಲ್ಲಿ ನಾನು ಅವಳ ತುಟಿಗಳನ್ನು ಚುಂಬಿಸುವ ಮೂಲಕ ಅವಳ ಬಾಯಿಯನ್ನು ಮುಚ್ಚಿದೆ ಮತ್ತು ನಾವು ತೀವ್ರವಾದ ಚುಂಬನದ ಮೂಲಕ ಲಾಲಾರಸವನ್ನು ವಿನಿಮಯ ಮಾಡಿಕೊಂಡೆವು. ಕಾಮವು ನಮ್ಮ ದೇಹದಲ್ಲಿ ಉಂಟುಮಾಡುವ ಶಾಖವು ನಮ್ಮನ್ನು ಕಾಡಿಗೆ ಮತ್ತು ಕಠಿಣವಾಗಿ ಹೋಗುವಂತೆ ಮಾಡುತ್ತದೆ. ನಿಲ್ಲಿಸಬೇಡ ತರುಣಿ, ನಾನು ಕಮ್ಮಿಂಗ್ ಮಾಡುತ್ತಿದ್ದೇನೆ, ಅವಳು ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು. ನನ್ನ ಮಾದಕ ಸಹೋದ್ಯೋಗಿ ಹುಡುಗಿಯನ್ನು ಅವಳು ನನ್ನ ತುಣ್ಣೆ ಮೇಲೆ ತನ್ನ ಕಮ್ ಅನ್ನು ಮಾಡುವವರೆಗೂ ನಾನು ಅವಳನ್ನು ಜೋರಾಗಿ ಮಾಡುವುದನ್ನು ಮುಂದುವರೆಸಿದೆ. ಇದು ಅವಳ ಮುಖದ ಮೇಲೆ ತೃಪ್ತಿಯ ಸಂಕೇತವಾಗಿದೆ. ನಾನು ಕೂಡ ಜೊತೆಯಲ್ಲಿದ್ದೆ. ಆದ್ದರಿಂದ ನಾನು ನನ್ನ ತುಣ್ಣೆ ಅನ್ನು ತೆಗೆದುಕೊಂಡು ಅವಳನ್ನು ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳುವಂತೆ ಮಾಡಿದೆ. ನನ್ನ ಎಲ್ಲಾ ವೀರ್ಯವನ್ನು ಅವಳ ಮುಖ ಮತ್ತು ಬಾಯಿಯ ಮೇಲೆ ಬಿಡುಗಡೆ ಮಾಡಿದೆ. ಅವಳು ಅದನ್ನೆಲ್ಲ ಕುಡಿದು ನನಗೆ ಸಂತೋಷದ ನಗುವನ್ನು ಕೊಟ್ಟಳು. ಈ ಸೆಷನ್ನ ನಂತರ ನಾವಿಬ್ಬರೂ ದಣಿದಿದ್ದೆವು ಮತ್ತು ವಾಶ್ರೂಮ್ನಲ್ಲಿ ನಮ್ಮನ್ನು ಸ್ವಚ್ಛಗೊಳಿಸಿ ಬಟ್ಟೆಗಳನ್ನು ಧರಿಸಿ ಮೌನವಾಗಿ ನಮ್ಮ ಬರ್ತ್ಗಳಿಗೆ ಹೋದೆವು. ನಾನು ಇದು ನಿಮ್ಮೊಂದಿಗೆ ನಿಜವಾಗಿಯೂ ಅದ್ಭುತವಾದ ಅನುಭವ, ಆದರೆ ಇನ್ನೂ ನಾನು ಕನಸಿನಲ್ಲಿದ್ದಂತೆ ಭಾಸವಾಗುತ್ತಿದೆ. ಲಾವಣ್ಯ, ನನಗೂ ನಿಮ್ಮಿಂದ ಒಂದು ದೊಡ್ಡ ಅನುಭವವಾಯಿತು. ಅಂದ ಹಾಗೆ ನಮ್ಮ ಪ್ರವಾಸದಲ್ಲಿ ನಾವು ಹೆಚ್ಚು ಅನ್ವೇಷಿಸಬಹುದು. ಮುಂದಿನ ಸೆಷನ್ಗೆ ನನ್ನ ಬಾಯನ್ನು ರೆಡಿ ಮಾಡಿ. ಇದು ನನಗೆ ಉತ್ಸುಕತೆಯನ್ನು ಉಂಟು ಮಾಡಿತು ಮತ್ತು ನಾವು ಸ್ವಲ್ಪ ಸಮಯ ಹರಟೆ ಹೊಡೆದಿದ್ದೇವೆ ಮತ್ತು ನಂತರ ನಾವಿಬ್ಬರೂ ನಮ್ಮ ಬರ್ತ್ನಲ್ಲಿ ಮಲಗಲು ಹೋದೆವು. ರೈಲು ಪ್ರಯಾಣದಲ್ಲಿ ಸುಂದರ ಹುಡುಗಿಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವುದು ನಿಜಕ್ಕೂ ಅದೃಷ್ಟವೇ ಸರಿ. ಸ್ನೇಹಿತರೇ, ನನ್ನ ಕತೆ ಇಷ್ಟ ಆದ್ರೆ ತಪ್ಪದೇ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.